ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸಾಹಿಲ್. ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮತ್ತೊಂದು ಆಡಿಯೋ ರಿಲೀಸ್ ಆಗಿದೆ. ಆ ಆಡಿಯೋವನ್ನು ನಿಮ್ಮ ಫ್ರೀಡಮ್ ಟಿವಿ ಇನ್ನೇನು ಕೆಲ ಕ್ಷಣಗಳಲ್ಲಿ ರಿವೀಲ್ ಮಾಡುತ್ತೆ. ಈಗ ಪೆನ್ ಡ್ರೈವ್ ಕೇಸಿಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಹೆಚ್ ಡಿ ಕೆ ಸುತ್ತ ಈಗ ಬಲೆ ಹೆಣದ್ರ ವಿರೋಧಿಗಳು ಎನ್ನುವಂತಹ ಚರ್ಚೆಗಳು ಶುರುವಾಗಿದೆ. ಪ್ರಕರಣಕ್ಕೆ ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಹೆಚ್ ಡಿ ಕುಮಾರಸ್ವಾಮಿಯ ಸುತ್ತ ಈಗ ಬಲೆ ಹೆಣದ್ರ ವಿರೋಧಿಗಳು ಅನ್ನುವಂತಹ ಅರ್ಥದಲ್ಲಿ ಚರ್ಚೆಯಾಗ್ತಾ ಇದೆ. ದೇವೇಗೌಡರ ಫ್ಯಾಮಿಲಿ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ, ಆ ಫ್ಯಾಮಿಲಿಯನ್ನ ಆ ಕುಟುಂಬವನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಪೆನ್ ಡ್ರೈವ್ ಪ್ರಕರಣದಲ್ಲಿ ಮತ್ತೊಂದು ಆಡಿಯೋ ಬಾಂಬ್ ಈಗ ಸ್ಫೋಟವಾಗಿದೆ. ಶಿವರಾಮೇಗೌಡ ದೇವರಾಜೇಗೌಡರ ಮತ್ತೊಂದು ಆಡಿಯೋ ಬಿಡುಗಡೆ. ಈ ಹಿಂದೆಯೂ ಕೂಡ ಶಿವರಾಮೇಗೌಡ ದೇವರಾಜೇಗೌಡರ ಆಡಿಯೋ ರಿಲೀಸ್ ಆಗಿತ್ತು. ಆ ಆಡಿಯೋದಲ್ಲಿ ಬಹಳಷ್ಟು ಸುಸ್ಪಷ್ಟವಾಗಿ ಶಿವರಾಮೇಗೌಡರು ದೇವರಾಜೇಗೌಡರಿಗೆ ಹೇಳಿದ್ರು, ನೀನು ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಹೆಸರನ್ನ ರಿವೀಲ್ ಮಾಡಬೇಡ, ಡಿ ಕೆ ಶಿವಕುಮಾರ್ ಹೆಸರನ್ನ ಎಲ್ಲಿಯೂ ಹೇಳಿಕೊಳ್ಳಬೇಡ ಅಂತ ಶಿವರಾಮೇಗೌಡರು ದೇವರಾಜೇಗೌಡರಿಗೆ ಹೇಳಿಕೊಟ್ಟಂತಹ ಒಂದು ಆಡಿಯೋ ರಿವೀಲ್ ಅಥವಾ ರಿಲೀಸ್ ಆಗಿತ್ತು. ಅದಾದ ಬಳಿಕ ಈಗ ಮತ್ತೊಂದು ಆಡಿಯೋ ರಿಲೀಸ್ ಆಗಿದೆ. ಈ ಆಡಿಯೋ ಈಗ ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ತಲ್ಲಣವನ್ನು ಮೂಡಿಸ್ತಾ ಇದೆ. ವಿರೋಧಿಗಳು ದೊಡ್ಡಗೌಡರ ಕುಟುಂಬವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರ, ಆ ಫ್ಯಾಮಿಲಿಯನ್ನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಈಗ ಇಬ್ಬರ ಸಂಭಾಷಣೆಯ ಆಡಿಯೋ ಈಗ ರಾಜಕೀಯ ವಲಯದಲ್ಲಿ ಬಹಳಷ್ಟು ಸಂಚಲನವನ್ನ ಮೂಡಿಸ್ತಾ ಇದೆ. ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿಯವರೇ ಬಿಟ್ಟಿದ್ದು ಅಂತ ಹೇಳಿ ಅನ್ನುವಂತಹ ಸಾಲುಗಳು ಉಲ್ಲೇಖವಿದೆ. ಈಗೇನು ರಿಲೀಸ್ ಆಗಿದೆಯೋ ಆಡಿಯೋ, ಈಗೇನು ವೈರಲ್ ಆಗಿದೆಯೋ ಆಡಿಯೋ, ಆ ಆಡಿಯೋದಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ಹೇಳಿ ಕೊಡಲಾಗ್ತಾ ಇದೆ. ಅಲ್ಲ ದೇವರಾಜಗೌಡ್ರೆ, ಇದು ಕುಮಾರಸ್ವಾಮಿಯೇ ಮಾಡಿಸಿದ್ದು ಅಂತ ಹೇಳಿ ಈ ತರಹ ಬಹಳಷ್ಟು ಸ್ಪಷ್ಟವಾಗಿ ಹೇಳಿ ಕೊಡಲಾಗ್ತಾ ಇರುವಂತಹ ಆಡಿಯೋ ಈಗ ರಿಲೀಸ್ ಆಗಿರ್ತಕ್ಕಂತಹದ್ದು. ಇದು ಈಗ ರಾಜಕೀಯ ವಲಯದಲ್ಲಿ ಬೆಂಕಿ ಹಚ್ಚಿಸಿದೆ, ಹೊತ್ತಿ ಉರಿತಾ ಇದೆ. ಈ ಆಡಿಯೋ ವೈರಲ್ ಆದ ಕೆಲವೇ ಕ್ಷಣಗಳಲ್ಲಿ ಹೊತ್ತಿ ಉರಿಯುವಂತೆ ಮಾಡಿದೆ. ಸರಿ ಸರಿ ಸರಿ, ಇವರೇ ನಮ್ಗೆ ನೋಟಿಸ್ ಕೊಡ್ತಾರಲ್ಲ ಎಸ್ ಐ ಟಿ ಅವರು, ಮಕ್ಕಳು ಅಲ್ಲಿ ನಾವು ಏನು ಏನ್ ಮಾತಾಡೋದು ಬೇರೆ ಸರಿ 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 ಸರಿ. ಸರಿ ಸರಿ ಸರಿ, ಸರಿ 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 ಇವರೇ ನಮ್ಗೆ ನೋಟಿಸ್ ಕೊಡ್ತಾರಣ್ಣ ಎಸ್ ಐ ಟಿ ಅವರು. ಅಲ್ಲ ರಾಂಗ್ ರೈಟ್ ಅನ್ನಕ್ಕಿಂತಲೂ ಅಣ್ಣ, ಇಲ್ಲ ಅಲ್ಲಿ ನಾವು ಏನು ಏನ್ ಮಾತಾಡೋಣ ಬೇರೆ ಅಣ್ಣ, ಇದು ಪನಿಶ್ಮೆಂಟ್ ಕಾನೂನು ಪ್ರಕಾರ ಪನಿಶ್ಮೆಂಟ್ ಅಲ್ಲ ಅಣ್ಣ. ಸರಿ 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 ಅಣ್ಣ,
ಅವ್ರ ಸೀಲ್ ಬಗ್ಗೆ ನಾವ್ ಯೋಚನೆ ಮಾಡ್ಬೇಕಲ್ಲ. ಹೌದು, ಸರಿ 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 ಆಯ್ತು. ಇವರೆ ನಮ್ಗೆ ನೋಟಿಸ್ ಕೊಡ್ತಾರಣ್ಣ ಎಸ್ ಐ ಟಿ ಅವರು? ಗಾರುಗೌಡ ಗಾರುಗೌಡ ಮಕ್ಕಳು ಏನ್ ಕಡಿಮೆ ಅಂತಿಟ್ಕೋಡ, ಇನ್ನೂ ಆತ್ಮಹತ್ಯೆ ಮಾಡ್ಕೊಂಡಿದ್ವಲ್ಲ ಗಾರುಗೌಡ. ಕೇಳೋಣ ಕೇಳೋಣ, ಇಲ್ಲಿ ಒಂದ್ ನಿಮಿಷ ಕೇಳಿ. ಇನ್ನೇನೇನು ವಿಡಿಯೋಗಳಿದೆ ನನಗೆ ಬಿಡ್ಡಿಕ್ಕೆ ಮಾತಾಡಿದ್ರೆ ಬೆಳಿಗ್ಗೆ, ನೀವು ಏನೇನಿದೆ ನಮಗ್ ಕೊಡಿ. ನೀವೇನ್ ತಲೆನೆ ಕೆಡಿಸ್ಕೋಬೇಡಿ, ಅವ್ರನ್ನ ಬಲಿ ಹಾಕಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ. ಅರ್ಥವಾಯ್ತಾ? ಸರಿ 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 ಅಣ್ಣ. ಏನ್ ಈಗ ನೀನೇನ್ ಪೆನ್ ಡ್ರೈವ್ ಅನ್ನ ನಾಗ್ ಮಾಡಿ ಹಾಸ್ಕೊಂಡು ಹಂಚಿಲ್ಲ, ಹಂಚಿದ್ರೆ ತಪ್ಪೇನಿದೆ ಹೇಳಿ. ಹೊಡಿದ್ರು ನಾವು ಅಲ್ಲ ರಾಂಗ್ ರೈತ ಅನ್ನಕ್ಕಿಂತ ಏನು ಅದೇನ್ ನೀವು ಲಾಯರ್ ಅಲ್ವಾ, ಅದೇನು ಅಂತ ಏನು ಆಗಲ್ಲ ಅಣ್ಣ. ಇದು ಪನಿಷ್ಮೆಂಟ್ ಕಾನೂನು ಪ್ರಕಾರ ಪನಿಷ್ಮೆಂಟ್ ಅಲ್ಲ ಅಣ್ಣ. ಹೆಣ್ಮಕ್ಳು ಮಾನ ಮರ್ಯಾದೆ ಅಣ್ಣ, ಅವ್ರ ಶೀಲದ ಬಗ್ಗೆ ನಾವ್ ಯೋಚನೆ ಮಾಡ್ಬೇಕಲ್ಲ. ಈಗ ಅದ್ರ ಬಗ್ಗೆ ನೀವ್ ಯಾಕೆ ಯೋಚನೆ ಮಾಡಿದ್ರಿ? ಅಮಿತ್ ಶಾ ಚೆನ್ನೈ ಹೇಳಲ್ಲ, ಹೆಣ್ಮಕ್ಳಿಗೆ ಸುರಕ್ಷಿತ ತಾಣವಲ್ಲ ಕರ್ನಾಟಕ, ಕುಮಾರಸ್ವಾಮಿನೇ ಬಿಟ್ಟಿರ್ಬೇಕು ಅಂತ ಹೇಳಿ. ಕುಮಾರಸ್ವಾಮಿಗೆ ಅವ್ರ ಮಗ ಮುಂದಕ್ ಬರ್ಬೇಕು ಅಂತ ಆಸೆ ಇದೆ, ಇವ್ನು ಮುಂದಕ್ ಬಂದ್ಬಿಟ್ಟ ಅಂತ ಅದಕ್ಕೋಸ್ಕರ ಮಾಡಿದಾನೆ ಅಂತ ಹೇಳಿ. ಗಾರುಗೌಡ ಗಾರುಗೌಡ ಮಕ್ಕಳು ಏನ್ ಕಡಿಮೆ ಅಂತ ಇಟ್ಕೋಡ, ಇನ್ನೂ ಆತ್ಮಹತ್ಯೆ ಮಾಡ್ಕೊಂಡಿದ್ವಲ್ಲ ಗಾರುಗೌಡ. ಕೇಳೋಣ ಕೇಳೋಣ, ಇಲ್ಲಿ ಒಂದ್ ನಿಮಿಷ ಕೇಳಿ. ಇನ್ನೇನೇನು ವಿಡಿಯೋಗಳಿದೆ ನನಗೆ ಬಿಡ್ಡಿಕ್ಕೆ ಮಾತಾಡಿದ್ರೆ ಬೆಳಿಗ್ಗೆ, ನೀವು ಏನೇನಿದೆ ನಮಗ್ ಕೊಡಿ. ನೀವೇನ್ ತಲೆನೆ ಕೆಡಿಸ್ಕೋಬೇಡಿ, ಅವ್ರನ್ನ ಬಲಿ ಹಾಕಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ. ಅರ್ಥವಾಯ್ತಾ? ಸರಿ 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 ಅಣ್ಣ. ಏನ್ ಈಗ ನೀನೇನ್ ಪೆನ್ ಡ್ರೈವ್ ಅನ್ನ ನಾಗ್ ಮಾಡಿ ಹಾಸ್ಕೊಂಡು ಹಂಚಿಲ್ಲ, ಹಂಚಿದ್ರೆ ತಪ್ಪೇನಿದೆ ಹೇಳಿ. ಹೊಡಿದ್ರು ನಾವು ಅಲ್ಲ ರಾಂಗ್ ರೈತ ಅನ್ನಕ್ಕಿಂತ ಏನು ಅದೇನ್ ನೀವು ಲಾಯರ್ ಅಲ್ವಾ, ಅದೇನಂತ ಏನು ಆಗಲ್ಲ ಅಣ್ಣ. ಇದು ಪನಿಷ್ಮೆಂಟ್ ಕಾನೂನು ಪ್ರಕಾರ ಪನಿಷ್ಮೆಂಟ್ ಅಲ್ಲ ಅಣ್ಣ. ಹೆಣ್ಮಕ್ಳು ಮಾನ ಮರ್ಯಾದೆ ಅಣ್ಣ, ಅವ್ರ ಶೀಲದ ಬಗ್ಗೆ ನಾವ್ ಯೋಚನೆ ಮಾಡ್ಬೇಕಲ್ಲ. ಈಗ ಅದ್ರ ಬಗ್ಗೆ ನೀವ್ ಯಾಕೆ ಯೋಚನೆ ಮಾಡಿದ್ರಿ? ಅಮಿತ್ ಶಾ ಚೆನ್ನೈ ಹೇಳಲ್ಲ, ಹೆಣ್ಮಕ್ಳಿಗೆ ಸುರಕ್ಷಿತ ತಾಣವಲ್ಲ. ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾದಂತಹ ಮತ್ತೊಂದು ಆಡಿಯೋ ವೈರಲ್ ಆಗಿದೆ. ಆ ಆಡಿಯೋದಲ್ಲಿ ಸಾಕಷ್ಟು ವಿಚಾರಗಳನ್ನು ಹೇಳಿಕೊಡಲಾಗ್ತಾ ಇದೆ. ಅಲ್ಲಿ ಇಬ್ಬರ ಸಂಭಾಷಣೆಗಳು ಬಹಳಷ್ಟು ಸ್ಪಷ್ಟವಾಗಿದೆ. ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರ ಮೇಲೆ ಎತ್ತ ಹಾಕಬೇಕು ಮತ್ತು ಯಾರ ಮೇಲೆ ಆರೋಪ ಮಾಡಬೇಕು, ಇದು ಯಾರು ಯಾರಿಗೆ ಹೇಳಿಕೊಡ್ತಾ ಇರುವಂತಹದ್ದು, ಇದು ಜನರ ಮುಂದೆ ಈಗ ಸುಸ್ಪಷ್ಟವಾದಂತಹ ಶಬ್ದವನ್ನು ನಾವು ನಿಮಗೆ ಕೇಳಿಸ್ತೀವಿ. ಆ ಇಬ್ಬರ ಸಂಭಾಷಣೆಯಲ್ಲಿ ಏನ್ ಮಾತನಾಡಿದ್ದಾರೆ ಕೇಳೋಣ, ಬನ್ನಿ. ಕುಮಾರಸ್ವಾಮಿನೇ ಬಿಟ್ಟಿರ್ಬೇಕು ಅಂತ ಹೇಳಿ. ಕುಮಾರಸ್ವಾಮಿಗೆ ಅವ್ರ ಮಗ ಮುಂದಕ್ ಬರ್ಬೇಕು ಅಂತ ಆಸೆ ಇದೆ, ಇವ್ನು ಮುಂದಕ್ ಬಂದ್ಬಿಟ್ಟ ಅಂತ ಅದಕ್ಕೋಸ್ಕರ ಮಾಡಿದಾನೆ ಅಂತ ಹೇಳಿ. ಗಾರುಗೌಡ ಗಾರುಗೌಡ ಮಕ್ಕಳು ಏನ್ ಕಡಿಮೆ ಅಂತ ಇಟ್ಕೋಡ, ಇನ್ನೂ ಆತ್ಮಹತ್ಯೆ ಮಾಡ್ಕೊಂಡಿದ್ವಲ್ಲ ಗಾರುಗೌಡ. ಕೇಳೋಣ ಕೇಳೋಣ, ಇಲ್ಲಿ ಒಂದ್ ನಿಮಿಷ ಕೇಳಿ. ಇನ್ನೇನೇನು ವಿಡಿಯೋಗಳಿದೆ ನನಗೆ ಬಿಡ್ಡಿಕ್ಕೆ ಮಾತಾಡಿದ್ರೆ ಬೆಳಿಗ್ಗೆ, ನೀವು ಏನೇನಿದೆ ನಮಗ್ ಕೊಡಿ. ನೀವೇನ್ ತಲೆನೆ ಕೆಡಿಸ್ಕೋಬೇಡಿ, ಅವ್ರನ್ನ ಬಲಿ ಹಾಕಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ. ಅರ್ಥವಾಯ್ತಾ? ಸರಿ 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 ಅಣ್ಣ. ಏನ್ ಈಗ ನೀನೇನ್ ಪೆನ್ ಡ್ರೈವ್ ಅನ್ನ ನಾಗ್ ಮಾಡಿ ಹಾಸ್ಕೊಂಡು ಹಂಚಿಲ್ಲ, ಹಂಚಿದ್ರೆ ತಪ್ಪೇನಿದೆ ಹೇಳಿ. ಹೊಡಿದ್ರು ನಾವು ಅಲ್ಲ ರಾಂಗ್ ರೈತ ಅನ್ನಕ್ಕಿಂತ ಏನು ಅದೇನ್ ನೀವು ಲಾಯರ್ ಅಲ್ವಾ, ಅದೇನಂತ ಏನು ಆಗಲ್ಲ ಅಣ್ಣ. ಇದು ಪನಿಷ್ಮೆಂಟ್ ಕಾನೂನು ಪ್ರಕಾರ ಪನಿಷ್ಮೆಂಟ್ ಅಲ್ಲ ಅಣ್ಣ. ಹೆಣ್ಮಕ್ಳು ಮಾನ ಮರ್ಯಾದೆ ಅಣ್ಣ, ಅವ್ರ ಶೀಲದ ಬಗ್ಗೆ ನಾವ್ ಯೋಚನೆ ಮಾಡ್ಬೇಕಲ್ಲ. ಈಗ ಅದ್ರ ಬಗ್ಗೆ ನೀವ್ ಯಾಕೆ ಯೋಚನೆ ಮಾಡಿದ್ರಿ? ಅಮಿತ್ ಶಾ ಚೆನ್ನೈ ಹೇಳಲ್ಲ, ಹೆಣ್ಮಕ್ಳಿಗೆ ಸುರಕ್ಷಿತ ತಾಣವಲ್ಲ ಕರ್ನಾಟಕ. ಎಸ್, ಈ ಇಬ್ಬರ ಸಂಭಾಷಣೆಗಳನ್ನ ಕೇಳಿಸಿಕೊಂಡಿರಬಹುದು. ಇದರಲ್ಲಿ ಬಹಳಷ್ಟು ಸ್ಪಷ್ಟವಾಗಿದೆ. ಒಬ್ಬರ ಮೇಲೆ ಆರೋಪ ಮಾಡಬೇಕು ಅಂತ ಪ್ರತ್ಯೇಕ ಹೆಸರನ್ನ ಹೇಳಿಕೊಡಲಾಗ್ತಾ ಇದೆ ಶಿವರಾಮೇಗೌಡರು. ಈ ಒಂದು ಆಡಿಯೋ ವೈರಲ್ ಆದ ಬೆನ್ನಲ್ಲೇ ರಾಜಕೀಯ ವಲಯದಲ್ಲಿ ಬಹಳಷ್ಟು ಸಂಚಲನವನ್ನ ಮೂಡಿಸಿತ್ತು. ಯಾರ ಮೇಲೆ ಆರೋಪ ಮಾಡಬೇಕು ಎನ್ನುವಂತಹ ಹೆಸರನ್ನು ಕೂಡ ಬಹಳಷ್ಟು ಸ್ಪಷ್ಟವಾಗಿ ಹೇಳಿಕೊಡಲಾಗ್ತಾ ಇದೆ. ಒಟ್ಟಾರೆಯಾಗಿ ಈ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿಗೆ ಅವರ
ಅವರ ಮಗ ಮುಂದಕ್ಕೆ ಬರಬೇಕು ಎನ್ನುವಂತಹ ಆಸೆ ಇದೆ. ಹಾಗಾಗಿ ರೇವಣ್ಣನ ಮಗ ಮುಂದಕ್ಕೆ ಬರ್ತಾ ಇದ್ದಾರೆ. ಈ ಕಾರಣವನ್ನು ಇಟ್ಟುಕೊಂಡು ಈ ಪೆನ್ ಡ್ರೈವ್ ಅನ್ನು ಕುಮಾರಸ್ವಾಮಿಯೇ ರಿಲೀಸ್ ಮಾಡಿದ್ದು ಅಂತ ಹೇಳಿಬಿಡು ಅನ್ನುವಂತಹ ಆರೋಪ ನೀನು ಮಾಡಬೇಕು ಅಂತ ಆದೇಶವೊಂದು ಬರ್ತಾ ಇದೆ. ಆ ಆಡಿಯೋದಲ್ಲಿ ಬಹಳ ಮುಖ್ಯವಾದಂತಹ ಸಂಭಾಷಣೆಯ ಸಾಲದು. ದೇವೇಗೌಡ, ದೇವೇಗೌಡರ ಮಕ್ಕಳು ಏನು ಕಡಿಮೆ ಅನ್ಕೊಂಡ್ರ ಶಿವರಾಮೇಗೌಡ್ರೇ? ಇದು ಶಿವರಾಮೇಗೌಡ ಮಾತನಾಡ್ತಾ ಇರ್ತಕ್ಕಂತಹ ಮಾತುಗಳು. ಬೆಳಗ್ಗೆ ಡಿ ಕೆ ಮಾತನಾಡಿದ್ರು, ಇನ್ನೇನು ವಿಡಿಯೋಗಳು ಇವೆ, ಎಲ್ಲಾ ವಿಡಿಯೋ ನಮಗೆ ಕೊಟ್ಟುಬಿಡಿ, ನೀವೇನು ತಲೆ ಕೆಡಿಸಿಕೊಳ್ಳಬೇಡಿ, ನಿಮ್ಮ ಜೊತೆ ಇರುವಂತಹ ಅಷ್ಟು ವಿಡಿಯೋಗಳಿದೆಯಲ್ಲ ಅದು ನನ್ನ ಬಳಿಗೆ ಕೊಟ್ಟು ಬಿಡಿ ಅಂತ ಡಿ ಕೆ ಶಿವಕುಮಾರ್ ಶಿವರಾಮೇಗೌಡ್ರ ಜೊತೆ ಹೇಳಿದ್ರಂತೆ. ನೀನು ಪೆನ್ ಡ್ರೈವ್ ಹಾಸನದಲ್ಲಿ ಹಂಚಿಲ್ಲ, ಹಂಚಿದ್ರು ಅದ್ರಲ್ಲಿ ತಪ್ಪೇನಿದೆ? ದೇವರಾಜೇಗೌಡ ಜೊತೆ ಶಿವರಾಮೇಗೌಡರು ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋದಲ್ಲಿ ಈ ತರಹ ಸಂಭಾಷಣೆ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿಗೆ ಅವರು ಮಗ ಮುಂದಕ್ಕೆ ಬರಬೇಕೆಂಬ ಆಸೆ ಇದೆ. ರೇವಣ್ಣನ ಮಗ ಮಾತ್ರ ಇಂಪ್ರೂವ್ ಆಗ್ತಾ ಇದ್ದಾನೆ. ಹಾಗಾಗಿ ಇದು ಕುಮಾರಸ್ವಾಮಿ ತನ್ನ ಮಗನಿಗೋಸ್ಕರ, ತನ್ನ ಸ್ವಾರ್ಥಕ್ಕೋಸ್ಕರ ಈ ವಿಡಿಯೋವನ್ನು ಬಿಡುಗಡೆ ಮಾಡಿದ್ದು ಅಂತ ಹೇಳಿಬಿಡು ಅಂತ ಶಿವರಾಮೇಗೌಡರು ದೇವರಾಜೇಗೌಡರ ಜೊತೆ ಬಹಳಷ್ಟು ಸ್ಪಷ್ಟವಾಗಿ ಹೇಳಿರ್ತಕ್ಕಂತಹ ಆಡಿಯೋ ಈಗ ರಿಲೀಸ್ ಆಗಿದೆ, ಬಹಳಷ್ಟು ವೈರಲ್ ಆಗ್ತಾ ಇದೆ. ಎಲ್ಲಾ ವಿಡಿಯೋ ನಮಗೆ ಕೊಟ್ಟು ಬಿಡಿ, ನೀವೇನು ತಲೆ ಕೆಡಿಸಿಕೊಳ್ಳಬೇಡಿ, ಕಾನೂನು ಕಂಟಕ ಎದುರಾದ್ರೆ ನಾನು ಅದರಿಂದ ಪಾರು ಮಾಡ್ತೀನಿ, ಅವರನ್ನ ಬಲಿ ಹಾಕೋಕೆ ಗೌರ್ಮೆಂಟ್ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಶಿವರಾಮೇಗೌಡರು ಮಾಜಿ ಸಂಸದ ದೇವರಾಜೇಗೌಡ ವಕೀಲರಿಗೆ ಹೇಳುವಂತಹ ಮಾತದು. ದೇವರಾಜೇಗೌಡ ಜೊತೆ ಶಿವರಾಮೇಗೌಡರು ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋದಲ್ಲಿ ಬಹಳಷ್ಟು ಸುಸ್ಪಷ್ಟವಾದ ಮಾತುಗಳು ಈಗಲೂ ಜೀವಂತವಾಗಿದೆ. ಕುಮಾರಸ್ವಾಮಿಗೆ ಅವರು ಮಗ ಮುಂದಕ್ಕೆ ಹೋಗಬೇಕು ಅನ್ನೋ ಆಸೆ ಇದೆ, ಆದರೆ ರೇವಣ್ಣನ ಮಗ ಮುಂದಕ್ಕೆ ಬಂದಿದ್ದಾರೆ ಎಂಬ ಕಾರಣಕ್ಕೆ ಪೆನ್ ಡ್ರೈವ್ ರಿಲೀಸ್ ಮಾಡಿದ್ದಾರೆ ಅಂತ ಹೇಳಿಬಿಡು ಅಂತ ಶಿವರಾಮೇಗೌಡರು ದೇವರಾಜೇಗೌಡರಿಗೆ ಹೇಳುವಂತಹ ಆಡಿಯೋ ಅದು. ಇವತ್ತು ಬೆಳಿಗ್ಗೆ ಡಿ ಕೆ ಶಿವಕುಮಾರ್ ನನ್ನ ಜೊತೆ ಮಾತನಾಡಿದ್ರು, ನಿನ್ನ ಜೊತೆ ಇರುವಂತಹ ಅಷ್ಟು ಪೆನ್ ಡ್ರೈವ್ಗಳನ್ನು ನನಗೆ ಒಪ್ಪಿಸ್ಬಿಡು, ನೀನು ಕಾನೂನು ಕಂಟಕ ಎದುರಾದರೆ ಅದರಿಂದ ಪಾರು ಮಾಡೋ ಜವಾಬ್ದಾರಿ ನಂದು, ಹಾಗಾಗಿ ನಿನ್ನ ಬಳಿ ಇರುವಂತಹ ಅಷ್ಟು ಪೆನ್ ಡ್ರೈವ್ಗಳನ್ನು ನನಗೆ ತಲುಪಿಸಿಬಿಡು ಅಂತ ಡಿ ಕೆ ಶಿವಕುಮಾರ್ ಶಿವರಾಮೇಗೌಡರ ಜೊತೆ ಹೇಳಿಕೊಂಡಿದ್ದಾರಂತೆ. ಒಟ್ಟಾರೆಯಾಗಿ ಈ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಒಂದು ಸುತ್ತಿನ ಆಡಿಯೋ ರಿಲೀಸ್ ಆಗಿತ್ತು, ಅದು ಸಾಕಷ್ಟು ರೀತಿಯ ಚರ್ಚೆಗೂ ಕಾರಣವಾಗಿತ್ತು. ಈಗ ಎರಡನೇ ಸುತ್ತಿನ ಮತ್ತೊಂದು ಆಡಿಯೋ ರಿಲೀಸ್ ಆಗಿದೆ. ಅದರಲ್ಲಿ ಮಾಜಿ ಸಂಸದ ಶಿವರಾಮೇಗೌಡರು, ವಕೀಲರಾದ ದೇವರಾಜೇಗೌಡರು ಇಬ್ಬರು ಸಂಭಾಷಣೆ ಮಾಡ್ತಾ ಇದ್ದಾರೆ. ಮಾಜಿ ಸಂಸದರು ನೀನು ಮುಂದಕ್ಕೆ ಏನು ಮಾಡಬೇಕು ಅನ್ನುವಂತಹದನ್ನು ಹೇಳಿಕೊಡ್ತಾರೆ. ಆ ಆಡಿಯೋವನ್ನು ಮತ್ತೊಮ್ಮೆ ಕೇಳಿಕೊಂಡು ಬರೋಣ. ಕುಮಾರಸ್ವಾಮಿನೇ ಬಿಟ್ಟಿರ್ಬೇಕು ಅಂತ ಹೇಳಿ, ಕುಮಾರಸ್ವಾಮಿಗೆ ಅವ್ರ ಮಗ ಮುಂದಕ್ಕೆ ಬರಬೇಕು ಅಂತ ಆಸೆ ಇದೆ, ಇವ್ನು ಮುಂದಕ್ಕೆ ಬಂದ್ಬಿಟ್ಟ ಅಂತ ಅದಕ್ಕೋಸ್ಕರ ಮಾಡಿದ್ದಾನೆ ಅಂತ ಹೇಳಿ. ದೇವೇಗೌಡ ದೇವೇಗೌಡ ಮಕ್ಕಳು ಏನ್ ಕಡಿಮೆ ಅಂತ ಇಟ್ಕೋಡ, ಇನ್ನೂ ಆತ್ಮಹತ್ಯೆ ಮಾಡ್ಕೊಳ್ಳಿಲ್ವಲ್ಲ ದೇವೇಗೌಡ,
ಕೇಳೋಣ ಕೇಳೋಣಲ್ಲಿ ಒಂದ್ ನಿಮಿಷ ಕೇಳಿ, ಇನ್ನೇನೇನು ಇನ್ನೇನೇನು ವಿಡಿಯೋಗಳಿದೆ ನನಗೆ ಬಿಡ್ಡಿಕ್ಕೆ ಮಾತಾಡಿದ್ರೆ ಬೆಳಿಗ್ಗೆ ನೀವು ಏನೇನಿದೆ ನಮಗ್ ಕೊಡಿ, ನೀವೇನು ತಲೆನೇ ಕೆಡಿಸ್ಕೋಬೇಡಿ. ಅವ್ರನ್ನ ಬಲಿ ಹಾಕಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ. ಅರ್ಥವಾಯ್ತಾ? ಸರಿ 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 ಅಣ್ಣ. ಏನು ಈಗ ನೀನೇನ್ ಪೆನ್ ಡ್ರೈವ್ ಅನ್ನೋ ನಾಗ್ ಮಾಡಿ ಹಾಸ್ಪಿಟಲ್ ಹಂಚಿಲ್ಲ, ಹಂಚಿದ್ರೆ ತಪ್ಪೇನಿದೆ ಹೇಳಿ ಹೊಡಿದ್ರು ನಾವು. ಅಲ್ಲ ಅಂದು ರೈತ ಅನ್ನಕ್ಕಿಂತ ಏನು ಅದೇನು ನೀವು ಲಾಯರ್ ಅಲ್ವಾ, ಅದೇನು ಅದೇನಂತ ಏನು ಆಗಲ್ಲ ಅಣ್ಣ. ಇದು ಪನಿಷ್ಮೆಂಟ್ ಕಾನೂನು ಪ್ರಕಾರ ಪನಿಷ್ಮೆಂಟ್ ಅಲ್ಲ ಅಣ್ಣ. ಹೆಣ್ಮಕ್ಳು ಮಾನ ಮರ್ಯಾದೆ ಅಣ್ಣ, ಅವ್ರ ಶೀಲದ ಬಗ್ಗೆ ನಾವ್ ಯೋಚನೆ ಮಾಡ್ಬೇಕಲ್ಲ. ಈಗ ಅದ್ರ ಬಗ್ಗೆ ನೀವ್ ಯಾಕೆ ಯೋಚನೆ ಮಾಡಿದಿರಿ? ಅಮಿತ್ ಶಾ ಚೆನ್ನಾಗಿ ಹೇಳೋಣಲ್ಲ, ಹೆಣ್ಮಕ್ಳಿಗೆ ಸುರಕ್ಷಿತ ತಾಣವಲ್ಲ ಕರ್ನಾಟಕ. ಈ ಮೊದಲು ಕೂಡ ಇವರಿಬ್ಬರ ಆಡಿಯೋ ವೈರಲ್ ಆಗಿತ್ತು. ಆ ಆಡಿಯೋದಲ್ಲೂ ಕೂಡ ಇದೇ ಶಿವರಾಮೇಗೌಡರಿಂದ ದೇವರಾಜೇಗೌಡರಿಗೆ ಬೋಧನೆ ಮಾಡಲಾಗಿತ್ತು. SIT ಬಗ್ಗೆ ಶಿವರಾಮೇಗೌಡರ ಸಲಹೆ ಕೇಳುವ ಲಾಯರ್ ದೇವರಾಜೇಗೌಡರ ಈ ಇಬ್ಬರ ಸಂಭಾಷಣೆಯ ಆಡಿಯೋ ಕೂಡ ರಿಲೀಸ್ ಆಗಿತ್ತು. ಆಗ ಏನು ಮಾಡಬೇಕೆಂದು ಹೇಳಿಕೊಡುವ ಮಾಜಿ ಸಂಸದ ಶಿವರಾಮೇಗೌಡ ಆಡಿಯೋದಲ್ಲಿ ಬಹಳಷ್ಟು ಸ್ಪಷ್ಟವಾಗಿದೆ. ಇವರಿಬ್ಬರ ಆಡಿಯೋ ವೈರಲ್ ಆಗಿತ್ತು. ಆ ಆಡಿಯೋದಲ್ಲಿ ಶಿವರಾಮೇಗೌಡರು ಬೋಧನೆ ಮಾಡ್ತಾ ಇದ್ರು, ಒಂದಷ್ಟು ಕಾನೂನು ಸಲಹೆಗಳನ್ನು ಕೊಡ್ತಾ ಇದ್ರು. ನೀನೇನು ಭಯಪಟ್ಟುಕೊಳ್ಳಬೇಡ, ಪರೋಕ್ಷವಾಗಿ ಆತನಿಗೆ ಕಾನೂನು ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ರು, ಅಥವಾ ಆ ಬೆಂಬಲವನ್ನ ಅವನಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನ ಮಾಡಿದ್ರು ಇದೇ ಮಾಜಿ ಸಂಸದ ಶಿವರಾಮೇಗೌಡರು. ಈ ಮೊದಲು ಕೂಡ ಇವರ ಆಡಿಯೋ ವೈರಲ್ ಆಗಿತ್ತು. SIT ಬಗ್ಗೆ ಶಿವರಾಮೇಗೌಡರ ಸಲಹೆಯನ್ನ ಕೇಳುವಂತಹ ಲಾಯರ್ ದೇವರಾಜೇಗೌಡರು, SIT ಅವರು ನನಗೆ ನೋಟಿಸ್ ಕಳಿಸ್ತಾರಾ ಅಂತ ದೇವರಾಜೇಗೌಡರು ಕೇಳ್ತಾರೆ. ಇಲ್ಲ, SIT ಏನೇ ಕಳಿಸ್ಲಿ ಅದಕ್ಕೆ ಕಾನೂನು ಕಂಟಕ ಎದುರಾದ್ರೆ ಅದಕ್ಕೆ ನಾವಿದ್ದೀವಿ ಅನ್ನುವಂತಹ ಅರ್ಥದಲ್ಲಿ ಬೆಂಬಲವನ್ನು ವ್ಯಕ್ತಪಡಿಸಿದ್ರು ಆ ಆಡಿಯೋದಲ್ಲಿ. ಹಾಗಾದ್ರೆ ಆ ಹಿಂದಿನ ಹಳೆಯ ಆಡಿಯೋದಲ್ಲಿ ಏನೇನೇನು ಮಾತನಾಡಿದ್ರು ಕೇಳಿಸಿಕೊಳ್ಳೋಣ ಬನ್ನಿ. ಎಸ್, ಹಾಗಾದರೆ ಶಿವರಾಮೇಗೌಡ ಮತ್ತು ದೇವರಾಜೇಗೌಡರ ಈ ಇಬ್ಬರ ಸಂಭಾಷಣೆಯ ಆಡಿಯೋ ಏನು ವೈರಲ್ ಆಗಿತ್ತು, ಆ ಆಡಿಯೋದಲ್ಲಿ SIT ತಂಡದವರು ಅಥವಾ ಅದರ ಅಧಿಕಾರಿಗಳು ನನಗೇನಾದರೂ ನೋಟಿಸ್ ಕಳುಹಿಸ್ತಾರಾ ಎನ್ನುವಂತಹ ಆತಂಕವನ್ನು ಇದೇ ದೇವರಾಜೇಗೌಡರು ವ್ಯಕ್ತಪಡಿಸಿದರು. ಅದಾದ ಬಳಿಕ ಶಿವರಾಮೇಗೌಡರು ಕೂಡ ಅದಕ್ಕೆ ಸಲಹೆ ಕೊಡುವಂತಹ ರೂಪದಲ್ಲಿ, ನೀನೇನು ಹೆದರ್ಕೋಬೇಡ, ನೀನು ಭಯ ಪಡೆದುಕೊಳ್ಳುವಂತಹ ಅವಶ್ಯಕತೆ ಇಲ್ಲ, ನಿನಗೆ ಕಾನೂನು ಕಂಟಕ ಎದುರಾದರೆ ನಾವಿದ್ದೀವಿ ಎನ್ನುವಂತಹ ಅರ್ಥದಲ್ಲಿ ಭರವಸೆಯನ್ನು ಮೂಡಿಸಿದ್ರು. ಆ ಆಡಿಯೋ ಬಹಳಷ್ಟು ರಾಜಕೀಯ ವಲಯದಲ್ಲಿ ಸಂಚಲನವನ್ನು ಮೂಡಿಸಿತ್ತು. ಆ ಆಡಿಯೋದಲ್ಲಿ ಏನು ಮಾತನಾಡಿದ್ದಾರೆ ಕೇಳ್ಕೊಂಡು ಬರೋಣ ಬನ್ನಿ. ಇವರೇ ನಮಗೆ ನೋಟಿಸ್ ಕೊಡ್ತಾರಣ್ಣ SIT ಅವರು? ಕೊಡ್ತಾರೆ. ಇಲ್ಲ, ಅಲ್ಲಿ ನಾವು ಏನು ಏನ್ ಮಾತಾಡೋದು ಬೇರೆ. SIT ಅವ್ರು ಕೊಟ್ಟಾಗ್ಲೂ ಸಹಿತ DK ಬಗ್ಗೆ ನೀನ್ ಚಕರ ಎತ್ಬೇಡ. ಸರಿ 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 ಅಣ್ಣ, ಸರಿ ಅಣ್ಣ. ನಾನು ಇವತ್ತಿಂದ ಹೋರಾಟ ಮಾಡ್ತಾ ಇಲ್ಲ, ನಾವು ಈ ಕೃತ್ಯಗಳನ್ನೆಲ್ಲ ಕಡಿಮೆ ಆಗ್ಬೇಕು, ನಮ್ಮ ತಾಲೂಕು ಕ್ಲೀನ್ ಆಗ್ಬೇಕು ಅಂತ ನಾನು ಆಗಲೆ ಬಹಳ ದಿವಸದಿಂದ ಹೋರಾಟ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ಬಿಟ್ಟಿರೋದು ಇವತ್ತೇನು ಬಿಟ್ಟಿದ್ದೀನಿ, ನನ್ನ ಫೇಸ್ಬುಕ್ ಅಲ್ಲಿ ಎಲ್ಲ ನಾನು ಹೋರಾಟ ಮಾಡಿದ್ದೀನಿ. ಕೋರ್ಟ್ ಅಲ್ಲೂ ಹೋರಾಟ ಮಾಡಿದ್ದೀನಿ ಅವ್ರ ಪಾರ್ ವಿರುದ್ಧವಾಗಿ. ಈಗ ಬಿಟ್ಟು ಚರ್ಚೆನೇ ಇಲ್ಲ ಅಂತ ಹೇಳಿ. ಸರಿ ಸರಿ ಸರಿ, ಆಯ್ತಣ್ಣ ಆಯ್ತಣ್ಣ. ಇವರೇ ನಮಗೆ ನೋಟಿಸ್ ಕೊಡ್ತಾರಣ್ಣ SIT ಅವರು? ಕೊಡ್ತಾರೆ. ಇಲ್ಲ, ಅಲ್ಲಿ ನಾವು ಏನು ಏನ್ ಮಾತಾಡೋದು ಬೇರೆ. SIT ಅವ್ರು ಕೊಟ್ಟಾಗ್ಲೂ ಸಹಿತ DK ಬಗ್ಗೆ ನೀನ್ ಚಕರ ಎತ್ಬೇಡ. ಸರಿ 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 ಅಣ್ಣ, ಸರಿ ಅಣ್ಣ.
ನಾನು ಇವತ್ತಿಂದ ಹೋರಾಟ ಮಾಡ್ತಾ ಇಲ್ಲ, ನಾವು ಈ ಕೃತ್ಯಗಳನ್ನೆಲ್ಲ ಕಡಿಮೆ ಆಗ್ಬೇಕು, ನಮ್ಮ ತಾಲೂಕು ಕ್ಲೀನ್ ಆಗ್ಬೇಕು ಅಂತ ನಾನು ಆಗಲೇ ಬಹಳ ದಿವಸದಿಂದ ಹೋರಾಟ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ಬಿಟ್ಟಿರೋದು ಇವತ್ತೇನು ಬಿಟ್ಟಿದ್ದೀನಿ, ನನ್ನ ಫೇಸ್ಬುಕ್ ಅಲ್ಲಿ ಎಲ್ಲ ನಾನು ಹೋರಾಟ ಮಾಡಿದ್ದೀನಿ, ಕೋರ್ಟ್ ಅಲ್ಲೂ ಹೋರಾಟ ಮಾಡಿದ್ದೀನಿ, ಅವ್ರ ಪಾರ ವಿರುದ್ಧವಾಗಿ ಏಟ್ ಬಿಟ್ಟು ಚರ್ಚೆನೇ ಇಲ್ಲ ಅಂತ ಹೇಳಿ. ಸರಿ ಸರಿ. ಮೊದಲ ಆಡಿಯೋದಲ್ಲಿ ಮಾಜಿ ಸಂಸದ ಶಿವರಾಮೇಗೌಡರ ಜೊತೆ ಸಂಭಾಷಣೆ ಮಾಡಲಾಗಿತ್ತು. ಅಣ್ಣ, SIT ಅವರು ವಿಚಾರಣೆಗೆ ಕರೀತಾರಾ ಎನ್ನುವ ದೇವರಾಜೇಗೌಡರಿಗೆ ಅಲ್ಲಿ ಶಿವರಾಮೇಗೌಡರು ಒಂದು ಉತ್ತರವನ್ನು ಕೊಟ್ಟರು. ಹೌದು, ಕರೀತಾರೆ ಎಂದು ಹೇಳುವ ಮಾಜಿ ಸಂಸದ ಶಿವರಾಮೇಗೌಡ, SIT ಅವರು ಕೇಳಿದರೆ DKC ಹೆಸರು ಹೇಳಬೇಡ ಎಂದು ಶಿವರಾಮೇಗೌಡ ಸಲಹೆಯನ್ನು ಕೊಡ್ತಾರೆ. JDSಗೆ ಅಸ್ತ್ರವಾಗಿದ್ದ ಶಿವರಾಮೇಗೌಡ ಮತ್ತು ದೇವರಾಜೇಗೌಡರ ಆಡಿಯೋ. ಮೊದಲ ಆಡಿಯೋದಲ್ಲಿ ಮಾಜಿ ಸಂಸದ ಶಿವರಾಮೇಗೌಡರ ಜೊತೆ ಸಂಭಾಷಣೆ ಮಾಡಲಾಗಿದೆ ಎನ್ನುವಂತಹ ಆಡಿಯೋದಲ್ಲಿ ಅಣ್ಣ, SIT ಅವರು ವಿಚಾರಣೆಗೆ ಕರೀತಾರಾ ಎನ್ನುವಂತಹ ಒಂದು ಸಂಶಯವನ್ನು ದೇವರಾಜೇಗೌಡರು ಕೇಳುತ್ತಾರೆ. ಆ ಸಂದರ್ಭದಲ್ಲಿ ಇಲ್ಲ ಕರೀತಾರೆ ಎಂದು ಹೇಳುವ ಮಾಜಿ ಸಂಸದ ಶಿವರಾಮೇಗೌಡ, SIT ಅವರು ಕೇಳಿದರೆ DKC ಹೆಸರು ಹೇಳಬೇಡ ಎಂದು ಶಿವರಾಮೇಗೌಡರು ಸಲಹೆ ಕೊಡುವಂತಹದ್ದು ಕೂಡ ಮಾತು ಬಹಳಷ್ಟು ಸ್ಪಷ್ಟವಾಗಿದೆ. JDSಗೆ ಅಸ್ತ್ರವಾಗಿದ್ದ ಶಿವರಾಮೇಗೌಡ ಮತ್ತು ದೇವರಾಜೇಗೌಡರ ಆಡಿಯೋ ಇದೀಗ ಮತ್ತೊಂದು ಆಡಿಯೋ ಬಾಂಬ್ನಿಂದ ಕಾಂಗ್ರೆಸ್ಗೆ ತಲ್ಲಣ ಸೃಷ್ಟಿಯಾಗಿದೆ. ಒಟ್ಟಾರೆಯಾಗಿ ಈ ಎರಡನೇ ಹಂತದ ಆಡಿಯೋ ಬಿಡುಗಡೆ ಏನಾಗಿದೆಯೋ ಇದು ಈಗ ರಾಜ್ಯದಲ್ಲಿ ಬೆಂಕಿ ಬೀಳುವಂತೆ ಮಾಡಿದೆ. ರಾಜಕೀಯ ವಲಯದಲ್ಲಿ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದೆ ಈ ಎರಡನೇ ಹಂತದ ಆಡಿಯೋ ರಿಲೀಸ್. ಇದರ ಇಂಚಿಂಚು ಮಾಹಿತಿಯನ್ನು ನಿಮ್ಮ Freedom TV ಈ ಕ್ಷಣದವರೆಗೂ ಕೂಡ ರಿವೀಲ್ ಮಾಡಿತು. ಹೇಗೆಲ್ಲ ಇವರು ಮೊದಲ ಆಡಿಯೋದಲ್ಲಿ ಏನು ರಿಲೀಸ್ ಆಗಿತ್ತು, ಅದರಲ್ಲಿ ಇವರಿಬ್ಬರ ಸಂಭಾಷಣೆ ಯಾವ ರೂಪದಲ್ಲಿತ್ತು, ಮತ್ತು ಶಿವರಾಮೇಗೌಡರು ಯಾವ ರೀತಿಯ ಸಲಹೆಗಳನ್ನು ದೇವರಾಜೇಗೌಡರಿಗೆ ಕೊಟ್ಟರು, ಈಗ ಎರಡನೇ ಆಡಿಯೋ ಕೂಡ ಬಿಡುಗಡೆಯಾಗಿದೆ, ಆ ಆಡಿಯೋದಲ್ಲಿ ಯಾವ ಅಂಶಗಳು ಒಳಗೊಂಡಿತ್ತು ಎನ್ನುವಂತಹದನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ನಾವು ಮಾಡಿದ್ವಿ. ಒಟ್ಟಾರೆಯಾಗಿ ಈಗ ಈ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ರೀತಿಯ ಆಡಿಯೋಗಳು ರಿಲೀಸ್ ಆಗಿತ್ತು. ಎರಡು ರೀತಿಯ ಆಡಿಯೋದಲ್ಲಿಯೂ ಕೂಡ ಇವರಿಬ್ಬರ ಬಹುಮುಖ್ಯವಾದಂತಹ ವಿಚಾರಗಳು ಕೂಡ ಚರ್ಚೆಯಾಗಿತ್ತು. ಒಂದು ಕಡೆ ದೇವರಾಜೇಗೌಡರಿಗೆ ಈ ವಿಚಾರದಲ್ಲಿ ಮುಂದುವರಿಯೋದಕ್ಕೆ ಭಯ ಆಗಿತ್ತು ಅಂತ ಕಾಣಿಸುತ್ತೆ. ಹಾಗಾಗಿ ಮಾಜಿ ಸಂಸದ ಶಿವರಾಮೇಗೌಡರ ಜೊತೆ ಒಂದಷ್ಟು ಸಲಹೆಯನ್ನು ಕೇಳ್ತಾರೆ, ಅವರು ದೇವರಾಜೇಗೌಡರಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನು ಮಾಡ್ತಾರೆ. ಒಟ್ಟಾರೆಯಾಗಿ ಇದು ಒಂದು ಪೂರ್ವ ನಿಯೋಜಿತವಾಗಿಯೇ ಈ ಕೃತ್ಯವನ್ನು ಮಾಡಲಾಯಿತು ಎನ್ನುವಂತಹ ಚರ್ಚೆಗಳು ಕೂಡ ಈಗ ಶುರುವಾಗಿದೆ. ಇನ್ನು ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳಿಗೆ ಬಲೆ ಬೀಸಿರ್ತಕ್ಕಂತಹ SIT ಅಧಿಕಾರಿಗಳು ಈಗ ಈ ಒಂದು ಹೊಸ ಆಡಿಯೋ ಬಾಂಬ್ನಿಂದಾಗಿ ರಾಜಕೀಯ ವಲಯದಲ್ಲಿಯೂ ಕೂಡ ಸುದೀರ್ಘವಾದಂತಹ ಚರ್ಚೆಗಳು ಕೂಡ ಶುರುವಾಗಿದೆ. ಇನ್ನು ಈ ಒಂದು ಆಡಿಯೋ ಬಾಂಬ್ ಸ್ಫೋಟದಿಂದಾಗಿ ಕಾಂಗ್ರೆಸ್ ವಲಯದಲ್ಲಿಯೂ ಕೂಡ ಬಹಳಷ್ಟು ಚರ್ಚೆಯಾಗ್ತಾ ಇದೆ. SIT ಅಧಿಕಾರಿಗಳು ಕೂಡ ಈ ಪೆನ್ ಡ್ರೈವ್ ಪ್ರಕರಣವನ್ನು ಬಹಳಷ್ಟು ಗಂಭೀರವಾಗಿ ಪರಿಗಣಿಸಿಕೊಂಡು ನಾನಾ ರೀತಿಯಲ್ಲಿ ಅಥವಾ ವಿವಿಧ ಆಯಾಮಗಳಲ್ಲಿಯೂ ಕೂಡ ತನಿಖೆಗಳನ್ನು ಚುರುಕುಗೊಳಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆಡಿಯೋ ಏನು ರಿಲೀಸ್ ಆಗಿದೆಯೋ ಈ ಆಡಿಯೋದ ಬಗ್ಗೆಯೂ ಕೂಡ ಬಹಳಷ್ಟು ಚರ್ಚೆಗಳು ಶುರುವಾಗಿದೆ.